ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಈಗ ವಾರ್ತೆಗಳ ವಿವರ. ಮಹಾತ್ಮ ಗಾಂಧಿಯವರ ಪುಣ್ಯ ಸ್ಮರಣೆಯ ದಿನದಂದು ನಗರದ ಸಿಪಿಐಎಂ ಪಕ್ಷದ ಮುಖಂಡರಿಂದ ಕೋಮು ಸೌಹಾರ್ದತಾ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಮಾನವ ಸರಪಣಿ ನಿರ್ಮಿಸಿ ಕೋಮುವಾದಿ ಪಕ್ಷಗಳ ವಿರುದ್ಧ ಕಿಡಿಕಾರಿದ್ರು. ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 30ರಂದು ನಗರದ ಗಾಂಧಿ ಚೌಕ್ಗೆ ಆಗಮಿಸಿದ ಸಿಪಿಐಎಂ ಪಕ್ಷವು ಸರ್ಕಾರಿ ಬಾಲಕಿಯರ ಪ್ರೌಢಶಾಲಾ ವಿದ್ಯಾರ್ಥಿಗಳ ಸಹಯೋಗದಲ್ಲಿ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿಗೆ ಮಾಲಾರ್ಪಣೆಗೈದು ಗಾಂಧೀಜಿಯವರನ್ನ ಕುಂದ ನಾಥೂರಾಮ್ ಗೋಡ್ಸೆಯವರ ಕೋಮುವಾದಿ ನೀತಿಯನ್ನ ಖಂಡಿಸಿದರು. ನಡೆಯುವಂತಹ ಗಾಂಧೀಜಿಯವರ ಹುತಾತ್ಮ ದಿನಾಚರಣೆಯಲ್ಲಿ ಬಂದಂತಹ ಎಲ್ಲರಿಗೂ ಸ್ವಾಗತ ಮಾಡ್ತಾ ಇದ್ದೀವಿ. ಹಾಗೇನೆ ಈ ಕಾರ್ಯಕ್ರಮವನ್ನು ಈಗ ನಾವು ಏನಾದರೂ ಸ್ಪೆಷಲ್ ಆಗಿ ಮಾಡ್ಬೇಕಂತ ಅನ್ಕೊಂಡಿದ್ವಿ, ಬಟ್ ಸಮಯ ಅಭಾವದಿಂದ ಆಗಲಿಲ್ಲ. ಆದ್ರೆ ಇಷ್ಟೆಲ್ಲ ನಾವು ಕಾರಣಗಳು ಏನಂತ ಹುತಾತ್ಮ ದಿನಾಚರಣೆ ಅಂತ ಈಗ ನಾಥಾರಾಮ್ ಗೋಡ್ಸೆಯವರು ಅಂತವ್ರಿಗೆ ನಾವು ಎದುನೆಲ್ಲ ಕೊಟ್ಟು ಬೇಲೆಲ್ಲ ಕೊಟ್ಟು ಅಂತವನ್ನೆಲ್ಲ ಮಾಡುವಂಥ ಸರ್ಕಾರಕ್ಕೆ ನಾವು ಧಿಕ್ಕಾರ ಹೇಳ್ತಾ ಇದ್ದೀವಿ. ಹಾಗೇನೆ ಮಹಿಳೆಯರು ಎಂದು ನಾವು ಹೊರಗಡೆ ಒಬ್ಬಟ್ಟಿಯಾಗಿ ತಿರುಗಾಡ್ತಾ ಇದ್ದೀವಿ, ಅವತ್ತು ನಮಗೆ ಸ್ವಾತಂತ್ರ್ಯನೂ ಸಿಕ್ಕಂಗೆ ಹಾಗೆ ಗಣರಾಜ್ಯೋತ್ಸವಕ್ಕೂ ನಾವು ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಹಾಗೇನೆ ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲರಿಗೂ ಸ್ವಾಗತ ಮಾಡ್ತಾ ನಮ್ಮ ಕಾರ್ಯಕ್ರಮ ಪರಂಪರೆಯ ಅಭಿಯಾನ ಮಹಾತ್ಮ ಗಾಂಧೀಜಿಯವರು ಹುತಾತ್ಮ ದಿನ 30 ಜನವರಿ 2024 ರಾಜ್ಯವ್ಯಾಪಿ ಸರ್ವಾರ್ಥ ಮಾನವನ ಸರಪಣಿ ಎಲ್ಲ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಸರ್ವಾರ್ಥಿಯಾಗಿ ಕೈ ಜೋಡಣೆ ಆಗೋಣ. ನಾವು ಭಾರತೀಯರು ಮತ್ತು ಮೊದಲನೆಯದಾಗಿ ಕೊನೆಯದಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್. ದಾಸರು, ಸೂಫಿ ಸಂತರು, ವಚನಕಾರರು ರಾಜ್ಯದಲ್ಲಿ ಸೌಹಾರ್ದತೆಯನ್ನ ಕಟ್ಟಿದ್ದಾರೆ. ಆದರೂ ಇಂದಿಗೂ ಕೋಮುವಾದಿ ಪಕ್ಷಗಳು ದೇಶದಲ್ಲಿ ಕುತಂತ್ರ ನಡೆಸುತ್ತಿವೆ. ಹಾಗಾಗಿ ಈ ರೀತಿಯ ಕೋಮುವಾದಿ ರಾಜಕಾರಣವನ್ನ ಹಿಮ್ಮೆಟ್ಟಿಸಬೇಕಿದೆ ಎಂದು ಸಾರ್ವಜನಿಕರಲ್ಲಿ ಕರೆ ನೀಡಿದರು. ಈ ದಿನ ನಾವು ಈ ಒಂದು ಇಡೀ ರಾಜ್ಯಾದ್ಯಂತ ಕೋಮು ಸೌಹಾರ್ದತಾ ಕಾರ್ಯಕ್ರಮವನ್ನ ಆಚರಣೆ ಮಾಡ್ತಾ ಈ ಪರಂಪರೆ ಅಭಿಯಾನದ ಭಾಗವಾಗಿ ಈ ದಿನ ನಾವು ಈ ಒಂದು ಮಾನವ ಸರಪಳಿ ಕಾರ್ಯಕ್ರಮವನ್ನ ಇಡೀ ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ದೇವೆ. ಇದು ಕೇವಲ ಹೊಸಪೇಟೆ ಮಾತ್ರ ಅಲ್ಲ, ಇಡೀ ಕರ್ನಾಟಕದಾದ್ಯಂತ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡಲಿಕ್ಕಿದೆ. ಕಾರಣ ಇಷ್ಟೇ, ಏನಿವತ್ತು ಗಾಂಧಿಯನ್ನ ಕೊಂದಂತ ಕೋಮುವಾದಿಗಳೇನಿದ್ದಾರೆ
ನಾಥರಾಮ್ ಗೋಡ್ಸೆ ಇವತ್ತು ಗಾಂಧಿಯನ್ನು ಹತ್ಯೆ ಮಾಡಿ ಇವತ್ತು ಈಗಾಗಲೇ 75 ವರ್ಷಗಳ ಕಳೆದಿದ್ದಾವೆ. ಆದರೆ ಇನ್ನೂ ಕೂಡ ಇವತ್ತು ಈ ಒಂದು ಕೋಮುವಾದ ಪಿಡುಗು ಈ ದೇಶದಿಂದ ಹೋಗಲಿಲ್ಲ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಇವತ್ತು ಎಚ್ಚರಿಕೊಳ್ಬೇಕಾಗಿರ್ತಕ್ಕಂಥ ಸಂಖ್ಯೆ ಆಗಿದೆ. ಸೊ ಹಾಗಾಗಿ ಕರ್ನಾಟಕದ ಪರಂಪರೆ ಅಂತಂದು ಹೇಳಿದ್ರೆ ಇಲ್ಲಿ ದಾಸರು, ಸೂಫಿ ಸಂತರು ಮತ್ತು ವಚನಕಾರರು ಎಲ್ಲರೂ ಕೂಡ ಈ ಸೇರಿ ಈ ಕರ್ನಾಟಕದ ಸೌಹಾರ್ದ ಪರಂಪರೆಯನ್ನು ಕಟ್ಟಿದ್ದಾರೆ. ಸೊ ಹಾಗಾಗಿ ರಾಷ್ಟ್ರಕವಿ ಕುವೆಂಪು ಅವರು ಈ ಕರ್ನಾಟಕವನ್ನು ಸರ್ವ ಜನಾಂಗದ ತೋಟ ಅಂತ ಕರೆದಿದ್ದಾರೆ. ಹಾಗೇನೆ ಇವತ್ತು ನಮ್ಮ ಬೇಂದ್ರೆ ಅವರು ಸಮರಸವೇ ಜೀವನ ಅಂತಂದೇಳಿ ಕರೆದಿದ್ದಾರೆ. ಎಲ್ಲರೂ ಕೂಡ ಇವತ್ತು ಈ ಕರ್ನಾಟಕವನ್ನು ನಾವು ಕಟ್ಟಿ ಬೆಳೆಸಿದ್ದೀವಿ. ಆದರೆ ರಾಜಕೀಯ ಕಾರಣಗಳಿಗಾಗಿ ಇವತ್ತು ಧರ್ಮಗಳ ಆಧಾರದಲ್ಲಿ ಈ ಜನರನ್ನು ಒಡೆದು ರಾಜಕೀಯ ಮಾಡುವಂತಹ ಈ ಒಂದು ಕುತಂತ್ರ ಶಕ್ತಿಗಳಿದ್ದಾವೆ. ಅದನ್ನ ಈ ಒಂದು ನಮ್ಮ ಸೌಹಾರ್ದ ಪರಂಪರೆಯ ಜನರು ಈ ಒಂದು ಕೋಮುವಾದಿ ರಾಜಕಾರಣವನ್ನ ಕುತಂತ್ರ ರಾಜಕಾರಣವನ್ನ ಹಿಮ್ಮೆಟ್ಟಿಸಬೇಕಾಗಿದೆ. ಆ ಹಿನ್ನೆಲೆ ಒಳಗೆ ಇವತ್ತು ನಾವು ಇಡೀ ರಾಜ್ಯಾದ್ಯಂತ ಈ ಒಂದು ಸೌಹಾರ್ದ ಪರಂಪರೆಯನ್ನ ಈ ಒಂದು ಮಾನವ ಸರಪಣಿ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಇವತ್ತು ರಾಜ್ಯ ಅಂತಂದು ಹೇಳಿದ್ರೆ ಬಸವಣ್ಣನವರು ಇವತ್ತು ಎಲ್ಲರೂ ಕೂಡ ಇವತ್ತು ಒಟ್ಟಾಗಿರ್ಬೇಕು ಅನ್ನುವಂತ ಸಂದೇಶವನ್ನ ಸಾರಿದ್ದಾರೆ. ಹಾಗೇನೆ ಇವತ್ತು ದಾಸರು, ಪುರಂದ್ರದಾಸರು ಹೇಳಿದ್ದಾರೆ, ಇವತ್ತು ಕನಕದಾಸರು ಕುಲ ಕುಲ ಅಂತಂದೇಳಿ ಹೊಡೆದಾಡಬಾರ್ದು ಅಂತ ಹೇಳಿದ್ರೆ ಆದಾಗ್ಯೂ ಕೂಡ ಇವತ್ತು ತಮ್ಮ ರಾಜಕೀಯ ಅಧಿಕಾರಕ್ಕೋಸ್ಕರ ಕುಲಗಳ ನಡುವೆ, ಧರ್ಮಗಳ ನಡುವೆ ಭೇದವನ್ನು ಹುಟ್ಟಿಸಿ ರಾಜಕಾರಣ ಮಾಡ್ತಕ್ಕಂಥದ್ದೇನಿದೆ, ಇದಕ್ಕೆ ನಾವು ಅಂತ್ಯವನ್ನು ಹಾರದೇ ಇದ್ರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಕರ್ನಾಟಕದಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿನೇ ಇವತ್ತು ದುಡಿತಿ ತಿಂತಕ್ಕಂಥ ಜನರು ಏನಾದ್ರೂ ಇವತ್ತು ವ್ಯಾಪಾರ ಮಾಡಬೇಕು, ದುಡ್ಡು ತಿನ್ಬೇಕು ಅಂತಂದು ಹೇಳಿದ್ರೆ ಕರ್ನಾಟಕ ಶಾಂತಿಯಿಂದ ಇದ್ರೆ ಮಾತ್ರ ಇದು ಸಾಧ್ಯ ಆಗ್ತದೆ. ಇಲ್ಲದೆ ಹೋದ್ರೆ ನಾಳೆ ಇವತ್ತು ದುಡ್ಕೊಂಡು ತಿನ್ನಕ್ಕೂ ಕೂಡ ಇವತ್ತು ಕಷ್ಟ ಆಗ್ತದೆ ಅಂತಕ್ಕಂಥದ್ದು ನಾವೆಲ್ಲ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಸೊ ಹಾಗಾಗಿ ಈ ಒಂದು ಹಿನ್ನೆಲೆ ಒಳಗಡೆ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಹೊಸಪೇಟೆಯಲ್ಲಿ ದಿನಾಂಕ 30ರಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಸೇಣುತುಟಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಸುಮಾರು 600 ಮಕ್ಕಳಲ್ಲಿ ಒಬ್ಬರಿಗೆ ಸೇಣುತುಟಿ ಕಂಡುಬರುತ್ತದೆ ಎಂದು ವೈದ್ಯರು ಈ ವೇಳೆ ತಿಳಿಸಿದ್ದಾರೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 30ರಂದು ನಗರದ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಆರೋಗ್ಯ ಇಲಾಖೆಯಿಂದ ಉಚಿತ ಸೇಣುತುಟಿ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಈ ವೇಳೆ ನಗರ ಸೇರಿದಂತೆ ಗ್ರಾಮಾಂತರ ಪ್ರದೇಶದಲ್ಲಿನ ಹೆತ್ತವರು ತಮ್ಮ ಮಕ್ಕಳನ್ನ ಶಿಬಿರಕ್ಕೆ ಕರೆ ತಂದಿದ್ದರು. ಹೀಗೆ ವೇದಿಕೆ ಮೇಲಿನ ಅಧಿಕಾರಿಗಳಿಂದ ದೀಪ ಬೆಳಗಿಸುವ ಮೂಲಕ ಶಿಬಿರಕ್ಕೆ ಚಾಲನೆ ನೀಡಲಾಗಿ ನುರಿತ ವೈದ್ಯರಿಂದ ಸೀಳುತುಟಿಯ ಬಾಧೆಯಿಂದ ಬಳಲುತ್ತಿದ್ದ ಮಕ್ಕಳ ತಪಾಸಣೆ ನಡೆಸಿದರು. ಇನ್ನು ಈ ವರ್ಷ 52 ಮಕ್ಕಳನ್ನ ಗುರುತಿಸಲಾಗಿ 25 ಮಕ್ಕಳಿಗೆ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಸಾರ್ವಜನಿಕರು ಇಂತಹ ಶಿಬಿರದ ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಕರೆ ನೀಡಿದ್ದಾರೆ. ಈ ಕಾರ್ಯಕ್ರಮ ತಮಗೆ ತಿಳಿದಿರುವ ಹಾಗೆ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತೆ ತಪಾಸಣೆ ಮಾಡೋದ್ರ ಜೊತೆಗೆ ಇಲ್ಲಿ ಸ್ಕ್ರೀನಿಂಗ್ ಮಾಡಿಕೊಂಡು ನಾವು ಎಲ್ಲ ಮಕ್ಕಳಿಗೂ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಮಾಡಿಸ್ತಾ ಇದ್ದೀವಿ. ಸೊ ಈಗಾಗಲೇ ಹೇಳದಂಗೆ 600 ಮಕ್ಕಳಲ್ಲಿ 1-2 ಮಕ್ಕಳು ಈ ತರ ಹುಟ್ಟು ಸೀಳು ತುಟಿ ಮತ್ತು ಸೀಳು ಅಂಗಳದಿಂದ ಜನನವಾಗ್ತಿರ್ತದೆ. ಇಂಥ ಮಕ್ಕಳನ್ನ ನಮ್ಮ RBSK ತಂಡದವರು ಗುರುತಿಸಿ ಅವನ್ನ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಮಾಡಿಸೋ ವ್ಯವಸ್ಥೆ ಇದೆ. ಈಗಾಗಲೇ ನಾವು ತಿಳಿಸ್ದಂಗೆ ಈ ವರ್ಷದಲ್ಲಿ ನಮ್ಮಲ್ಲಿ 52 ಮಕ್ಕಳಲ್ಲಿ ಗುರುತಿಸಲ್ಪಟ್ಟಿದ್ದು, ಅದರಲ್ಲಿ ಈಗಾಗಲೇ 24 ಮಕ್ಕಳು ಶಸ್ತ್ರಚಿಕಿತ್ಸೆ ಆಗಿದೆ. ಇನ್ನು ಉಳಿದ 24 ಮಕ್ಕಳನ್ನು ಈ ದಿನ ಸ್ಕ್ರೀನಿಂಗ್ ಮಾಡಿಸಿ ಅವರಿಗೆ ಉಚಿತ ಶಸ್ತ್ರಚಿಕಿತ್ಸೆ ನೀಡಿಸೋ ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಇದಕ್ಕೆ ಕಾರಣ ಮೆಜಾರಿಟಿ ನಮ್ಮಲ್ಲಿ ಸಂಬಂಧದಲ್ಲಿ ಮದುವೆ ಆದರೆ ಈ ಥರ ಹುಟ್ಟು ನ್ಯೂನ್ಯತೆಗಳು ಬರ್ತಾ ಇರುತ್ತೆ. ಸೊ ಆದರೆ ಇದಕ್ಕೇನು ಭಯಪಡೋ ಅವಶ್ಯಕತೆ ಇಲ್ಲ, ಉಚಿತವಾದ ಶಸ್ತ್ರಚಿಕಿತ್ಸೆ ನೀಡಿ ನಾರ್ಮಲ್ ಆಗಿರುವಂಥ ಮಕ್ಕಳು ಯಾವ ಥರ ಇರ್ತಲ್ಲ ಅದೇ ಥರನೇ ನಾವಿಲ್ಲಿ ಮಾಡಿಕೊಡ್ತಾ ಇದ್ದೀವಿ. ಸೊ ಇದಕ್ಕೆ ನಿಮ್ಮಲ್ಲಿ ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದೇನೆಂದರೆ ನಿಮ್ಮಲ್ಲಿ ನಿಮ್ಮ ಮನೆಯಲ್ಲೇ ಆಗಲಿ ಮತ್ತು ಅಕ್ಕಪಕ್ಕದಲ್ಲಿ ಇಂಥವೇನಾದರೂ ಮಕ್ಕಳು ಕಂಡು ಬಂದಲ್ಲಿ ನಮ್ಮಿಲ್ಲಿ ನಮ್ಮಲ್ಲಿ ಸಂಪರ್ಕಿಸಿದರೆ ನಾವು ಉಚಿತವಾಗಿ ಶಸ್ತ್ರಚಿಕಿತ್ಸೆಗೆ ನೀಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾ ನಾನು ನಿಮ್ಮ ನಿಜವಾಗ್ಲೂ ನಮಗೆ ಖುಷಿ ತಂದಿದೆ. ಯಾಕಪ್ಪ ಅಂದರೆ ನಮ್ಮ ಜಿಲ್ಲೆಗೆ ಬಂದು ನಮ್ಮ ಸ್ಥಳದಲ್ಲಿ ಬಂದು ನಮ್ಮ ಡಾಕ್ಟರ್ ಜಯಂತ ಸರ್ಗೆ ಒಂದು ಪ್ರೀ ಚೆಕಪ್ ಮಾಡಿಕೊಂಡು ಯಾವ ಕೇಸ್ಗಳನ್ನು ಯಾವ ರೀತಿ ನಾವು ಇಲ್ಲಿನ ಸೆಲೆಕ್ಟ್ ಮಾಡಿಕೊಂಡು ತಮ್ಮ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಎಲ್ಲವನ್ನು ಫ್ರೀ ಆಫ್ ಕಾಸ್ಟ್ನಲ್ಲಿ ಇರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ ಮತ್ತು ಅವ್ರಿಗೆ ನಿಜವಾಗ್ಲೂ ನಾವು ಕೃತಜ್ಞತೆ ಹೇಳಬೇಕಾಗಿದೆ. ಎರಡನೇ ವಿಷಯ ಏನಪ್ಪ ಅಂದರೆ ಈ ಕಾರಣ ಈಗೇನು ಈ ಮಕ್ಕಳಿಗೆ ನಮ್ಮಲ್ಲಿ ಏನು ಒಂದು ಮೂಢನಂಬಿಕೆಗಳು ಇದ್ದಾವೆ,
ನಮ್ಮ ತಾಯಂದಿರು ಅಥವಾ ಈಗ ನಮ್ಮ ಅಣ್ಣ ತಮ್ಮರಲ್ಲಿ ಅಥವಾ ಈಗ ಅಕ್ಕನ ಮಕ್ಕಳು ಅಥವಾ ಮಾವನ ಮಕ್ಕಳಿಗೆ ನಾವು ಹತ್ತಿರದಲ್ಲೇ ಏನು ಮದುವೆ ಮಾಡ್ಕೊತ ಇದ್ದೇವಲ್ಲ, ಹೆಚ್ಚೆಚ್ಚಾಗಿ ಇಂಥ ಒಂದು ಮದುವೆ ನಾವೇನು ಹತ್ತಿರದಲ್ಲಿ ಸಂಬಂಧಿಕರಲ್ಲಿ ಮದುವೆ ಮಾಡ್ತಕ್ಕಂಥದ್ದು ಏನಿರ್ತದಲ್ಲ, ಆ ಒಂದು ಪದ್ಧತಿಯನ್ನು ಸ್ವಲ್ಪ ಕಡಿಮೆ ಮಾಡಬೇಕಾಗಿದೆ. ಯಾಕಂದ್ರೆ ಇಂಥ ಒಂದು ಮದುವೆಯಲ್ಲಿ ಸುಮಾರು ಕೇಸ್ಗಳು ಇಂಥವು ಕಾಣ್ತಿದ್ದಾವೆ. ಅದು ಒಂದು ಮ್ಯಾಕ್ಸಿಮಮ್ ಮೋಸ್ಟ್ ಆಫ್ ದ ಒನ್ ಆಫ್ ದಿ ಕಾಂಪೊನೆಂಟ್ ಇದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಎರಡನೇ ಏನಪ್ಪಾ ಅಂದರೆ ನಾವು ತಗೋತಕ್ಕಂಥ ಆಹಾರಗಳು ಫೋಲಿಕ್ ಆಸಿಡ್ ಕಡಿಮೆ ಇರಲಿ ಅಥವಾ ಬೇರೆ ಬೇರೆ ನಮ್ಮ ವಿಟಮಿನ್ಸ್ ಕಡಿಮೆ ಇರೋದ್ರಿಂದ. ಮೂರನೇದು ವಿಷಯ ಏನಪ್ಪಾ ಅಂದರೆ ಈ ಜೆನೆಟಿಕ್ಸ್ ಅಂತ ಹೇಳಿದ್ರು, ಕ್ರೋಮೋಸಮಲ್ ಅಬ್ನಾರ್ಮಾಲಿಟೀಸ್. ಸೊ ಇಂಥ ಒಂದು ಕಾರಣದಿಂದ ಈ ಒಂದು ಸೀಳು ತುಟಿ ಮತ್ತು ಏನು ಇದು ಕೇಸ್ಗಳು ಕಾಣ್ತಿದ್ದಾವೆ ಅಂದರೆ ಹೊಟ್ಟೆಯಲ್ಲಿ ಇದ್ದಾಗೇ ಇದು ಕಾಣ್ತಿರೋದು. ಸೊ ಅದಕ್ಕೆ ತಾವುಗಳು ಏನು ಮಾಡಬೇಕಪ್ಪ ಅಂದರೆ ಇದನ್ನು ಏನು ಹರಡಿಸ್ಬೇಕು, ನಮ್ಮ ಸಂಬಂಧಿಕರಲ್ಲಿ ನಾವು ಮದುವೆ ಕಡಿಮೆ ಮಾಡಬೇಕು. ಅರ್ಥ ಆಯ್ತಾ? ಸೊ ನಾವೇನು ಮಾಡ್ತೀವಿ, ನಮ್ಮ ಅಕ್ಕನ ಮಗನೋ ನಮ್ಮ ಮಾವನ ಮಗನೋ ಅಂತ ಹೇಳ್ಕೊತ ಹೋದಂದ್ರೆ ಸೀಳು ತುಟಿ ಕಾರಣಗಳು ಜಾಸ್ತಿ ಆಗ್ತವೆ. ಅದರಿಂದ ಆ ಪಾಪ ಮಗು ಜೀವನ ಪರ್ಯಂತ ಕಾಸ್ಮೆಟಿಕಲಿ ನೋಡಲಿಕ್ಕೆ ಒಂದು ಎಲ್ಲರೂ ಅವರಿಗೆ ಅಸಹಾಯ ಮಾಡ್ತಕ್ಕಂಥ ಕೆಲಸ ಆಗುತ್ತೆ. ಸೊ ತಾವೆಲ್ಲರೂ ಏನು ಮಾಡಬೇಕಪ್ಪ ಅಂದರೆ ಇನ್ನು ಮುಂದೆ ಸೀಳು ತುಟಿ ತಡೆಯಬೇಕಪ್ಪ ಅಂದರೆ ಎಲ್ಲರ ಜವಾಬ್ದಾರಿ. ಮ್ಯಾರೇಜಸ್ ಅಂದರೆ ಹತ್ತಿರದಲ್ಲಿ ಇರ್ತಕ್ಕಂಥ ಅಂದರೆ ಸಂಬಂಧಿಕರಲ್ಲಿ ಮ್ಯಾರೇಜ್ ಮಾಡೋದನ್ನು ಸ್ವಲ್ಪ ಕಡಿಮೆ ಮಾಡಿ ತಡೆ ಇಡಬೇಕು. ದಿನಾಂಕ 2-3 ದಿನಗಳ ಕಾಲ ಹಂಪಿ ಉತ್ಸವ ನಡೆಯಲಿದೆ. ಈಗಾಗಲೇ ವೇದಿಕೆಗಳ ಸಿದ್ಧತಾ ಕಾರ್ಯಗಳು ಅಂತಿಮ ಘಟ್ಟ ತಲುಪುತ್ತಿವೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕ ಹೆಚ್.ಆರ್. ಗವಿಯಪ್ಪನವರು ಹಂಪಿಗೆ ತೆರಳಿ ಸಿದ್ಧತಾ ಕಾರ್ಯವನ್ನು ಪರಿಶೀಲಿಸುವಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹೀಗೆ ಹಂಪಿಗೆ ಆಗಮಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ರವರು ವೇದಿಕೆಗಳ ಸಿದ್ಧತೆ ಕುರಿತು ಜಿಲ್ಲಾಡಳಿತದಿಂದ ಮಾಹಿತಿ ಸಂಗ್ರಹಿಸಿದರು. ಬಳಿಕ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವರು ಹಂಪಿ ಉತ್ಸವಕ್ಕೆ ಸಾಗಿ ಬರುವ ಪ್ರೇಕ್ಷಕರಿಗೆ ಹೊಸಪೇಟೆಯಿಂದ ಹಂಪಿಯವರೆಗೆ ಉಚಿತ ಬಸ್ಗಳ ವ್ಯವಸ್ಥೆ ಕಲ್ಪಿಸಲಾಗಿದೆ. ದಿನಾಂಕ 2 ಮುಖ್ಯಮಂತ್ರಿಗಳಿಂದ ಹಂಪಿ ಉತ್ಸವಕ್ಕೆ ಚಾಲನೆ ದೊರೆಯಲಿದೆ. ದಿನಾಂಕ 2 ಕನ್ನಡ ಚಲನಚಿತ್ರ ನಟ ದರ್ಶನ್ ಹಾಗೂ 3 ರವಿಚಂದ್ರನ್ ರವರು ಆಗಮಿಸಲಿದ್ದಾರೆ ಎಂದರು. 2 ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಈ ಹಂಪಿ ಉತ್ಸವನ ಕಾರ್ಯಕ್ರಮನ ಚಾಲನೆಯನ್ನು ಕೊಡ್ತಾ ಇದ್ದಾರೆ. 2, 3, 4 ಆ ಸಿದ್ಧತೆಗಳು ಹೆಂಗಿದೆ ಅಂತ ನಾವೆಲ್ಲ ಸೇರಿ ಶಾಸಕರು ಎಂ ಪಿ ಅವರೆಲ್ಲ ಬಂದು ಸಿದ್ಧತೆ ಹೆಂಗಾಗ್ತಾಯಿದೆ ಅಂತ ನೋಡೋಕ್ಕೂ ಇವತ್ತು ಬಂದಿದ್ವಿ. ಈ ಥರ ಬೇರೆಯೇ ವಿಶೇಷವಾಗಿ ಮಾಡ್ತಾಯಿದ್ವಿ ನಾವು. ಏನಿದ್ರೆ ಹೋದ ವರ್ಷ ಸ್ವಲ್ಪ ಏನೋ ಸರಿ ಹೋಗಲಿಲ್ಲ ಅಂತ ನನ್ನ ಮಾಹಿತಿ ಬಂದಾದಮೇಲೆ ಈ ಬಾರಿ ನಾವು ಏನಿಗಂದರೆ ಕೋವಿಡಲ್ಲಿ 2-3 ಮಾಡಿರಲಿಲ್ಲ. ಏನಿಗಂದರೆ 20-21 ಮಾಡಿರಲಿಲ್ಲ, 21 ಮಾಡಿರಲಿಲ್ಲ, 21 ಫೆಬ್ರವರಿಯಲ್ಲಿ ಮಾಡಿದರು. ನಾನು ಈ ಬಾರಿ 11 ಮಾಡಬೇಕಂತ ಇದ್ದಿದ್ದಕ್ಕೆ ಬರ ಇದ್ದಿದ್ದ ಕಾರಣಕ್ಕೆ ಮುಖ್ಯಮಂತ್ರಿಗಳು ಬೇಡ ಕಣ ಈ ಬಾರಿ ಫೆಬ್ರವರಿಯಲ್ಲಿ ಮಾಡು, ಬರೋ ವರ್ಷ ಬೇಕಾದ ನವಂಬರ್ ಮಾಡು ಅಂದಿದ್ದಕ್ಕೆ ನಾನೀಗ ಫೆಬ್ರವರಿಯಲ್ಲಿ ಮಾಡ್ತೀನಿ. ಬರೋ ವರ್ಷದಲ್ಲಿ ಮುಂಚೆಯಿಂದ ಎಂ ಪಿ ಪ್ರಕಾಶ್ ಇರುವಾಗ 40 ನಾನು ನವಂಬರಲ್ಲೇ ಮಾಡ್ಕೊಂಡು ಬರ್ತಾ ಇದ್ದಿದ್ದು. ಹಂಪಿ ಉತ್ಸವ ಅಂದರೆ ನವಂಬರೇ ಅಂತ ಇದ್ದಿದ್ದು, ಅದು ಯಾವುದೋ ಕಾರಣದಿಂದ ಒಂದು ಡಿಲೇ ಆಗಿದ್ದ ಕಾರಣಕ್ಕೆ ಹಂಗೆ ನಡ್ಕೊಂಡು ಬರ್ತಾ ಇದ್ದೆ, ಫೆಬ್ರವರಿಗೆ ಆಗ್ತಾ ಇದ್ದೆ. ಈ ಬಾರಿ ಇನ್ನೂ ಬರ ಬಂದಿದ್ದ ಕಾರಣಕ್ಕೆ ಮುಖ್ಯಮಂತ್ರಿಗಳು ಬೇಡ ಈ ಬಾರಿ ಮಳೆ ಇಲ್ಲ ಬೆಳೆ ಇಲ್ಲ ಆ ಕಾರಣಕ್ಕೆ ಬೇಡ ಈ ಬಾರಿ ಫೆಬ್ರವರಿ ಮಾಡಿದ್ರೆ ಫೆಬ್ರವರಿಯಲ್ಲಿ ಮಾಡಿದ್ದೀವಿ ನಾವು. ಜನ ಸೇರ್ಬೋದು, ನನ್ನ ಅನಿಸಿಕೆ 1.5 ಲಕ್ಷ ಜನ ಸೇರೋ ನಿರೀಕ್ಷೆ ಇದೆ. 1.5 ಲಕ್ಷ ಆಮೇಲೆ ಊಟದ ಎಲ್ಲ ಥರ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ನಾವು. ಊಟದ ಕೌಂಟ್ರ್ಗಳು ಮಾಡಿದ್ದೀವಿ, ಯಾರು ಹೋಟ್ಲ್ ಅವ್ರು ಇದ್ದಾರೆ ಅವ್ರಿಗೆಲ್ಲ ಕರೆಸಿ ಮೀಟಿಂಗ್ ಮಾಡಿಸ್ಬಿಟ್ಟು ಅವರು ರೀಸನಬಲ್ ರೇಟ್ 100 ಒಳಗಡೆ ಊಟ ಕೊಡಬೇಕಂತ ಹೇಳ್ಬಿಟ್ಟು ಅವ್ರ ಜೊತೆನೂ ಮಾತಾಡಿಬಿಟ್ಟು ಪ್ರಾಫಿಟ್ ತೊಗೊಂಡ್ಬಾರ್ದು ಹಾಂ ಸರ್ವಿಸ್ ಕೊಡಬೇಕು ಅಂತ ಹೇಳಿದಕ್ಕೆ ಅವರು ಒಪ್ಕೊಂಡಿದ್ದಾರೆ. ಈಗ KSRTC ಅವತ್ತು ಫ್ರೀನೇ ಮಾಡಿದ್ದೀವಿ ನಾವು, ಬಸ್ಗಳೆಲ್ಲ ಫ್ರೀ ಮಾಡಿದ್ದೀವಿಲ್ಲ, KSRTC ಬಸ್ ಫ್ರೀ ಮಾಡಿದ್ದೀವಿ ನಾವು. ನಾವು ವ್ಯವಸ್ಥೆ ನಾವು ಯಾರ್ಯಾರು ಬೇಡಿಕೆ ಕೇಳ್ತವ್ರೆ ಎಲ್ಲ ತಾಲೂಕಿಂದ ಅವ್ರಿಗೂ ನಾವು ಬಸ್ಗಳು ವ್ಯವಸ್ಥೆ ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಈಗ 2-3 ದರ್ಶನ್ ಅವ್ರು ಬರ್ತಾರೆ, ಇವರು ನಮ್ಮ ರವಿಚಂದ್ರ ಅವ್ರು ಬರ್ತಾರೆ, ಭಾಳ ಜನ ಇವ್ರು ವಹಿಸ್ಕೊಂಡಿದ್ದಾರೆ ಜವಾಬ್ದಾರಿ. ನಮ್ಮ ಸಾಧು ಕೋಕಿಲ ಅವರು ಜವಾಬ್ದಾರಿ ತೊಗೊಂಡಿದ್ದಾರೆ. 8 ಮನೆ ಮುಖ್ಯಮಂತ್ರಿಗಳು ಇನಾಗ್ರೇಷನ್ ಮಾಡ್ತಾರೆ ಫಂಕ್ಷನ್ನು. 3 ದರ್ಶನ್ ಅವ್ರು ಬರ್ತಾರೆ, ಆಮೇಲೆ ರವಿಚಂದ್ರ ಅವ್ರು ಬರ್ತಾರೆ, ಅವ್ರ ಜೊತೆ ಭಾಳಷ್ಟು ಕಲಾವಿದರುಗಳು ಬರ್ತಾರೆ. ಇಲ್ಲ, ಹೋದ ಸತಿ 10.5 ಕೋಟಿ ಏನೋ ವೆಚ್ಚ ಆಗಿತ್ತು ಹೋದ ಸತಿ. ಈ ಬಾರಿ ನನ್ನ ಅನಿಸಿಕೆ 1-4 ಕೋಟಿ ಜಾಸ್ತಿ ಆಗ್ಬೋದು.
ವಸತಿ 10 ಕೋಟಿ 50 ಲಕ್ಷನಾಗಿತ್ತು. ಇಲ್ಲ ಬೇರೆ ಗೌರ್ಮೆಂಟ್ ಕೊಟ್ಟಿದ್ದು ಬಿಟ್ಟು ಬೇರೆ ಅವರೆಲ್ಲೋ ಇದು ಮಾಡ್ಕೊಂಡು ಮಾಡಿದ್ರಂತೆ. ಈ ಬಾರಿ ನಾವು 3-4 ಕೋಟಿ ಜಾಸ್ತಿ ಆಗ್ಬೋದು. ಇಲ್ಲ ಆ ಥರ ಏನು ಸಮಸ್ಯೆ ಇಲ್ಲ, ಅವ್ರು ಪೊಲೀಸರೆಲ್ಲ ಅವ್ರ ವ್ಯವಸ್ಥೆನ ಮಾಡ್ಕೊಂಡಿದ್ದಾರೆ. ವಸತಿ ಆಗಿ ಸಣ್ಣ ಒಂದು ಇನ್ಸಿಡೆಂಟ್ ಆಗಿತ್ತು, ಘಟನೆ ಆಗಿತ್ತು, ಅದು ಈ ಬಾರಿ ಆಗಬಾರ್ದು ಅಂತ ಹೇಳಿಬಿಟ್ಟು ನಾನು ಆಲ್ರೆಡಿ ಎಸ್ ಪಿ ಅವರಿಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೀನಿ. ಯಾವ ತರ ಮಾಡ್ತೀವಿ ಅದ್ಮೇಲೆ ಡಿಪೆಂಡ್ ಆಗ್ತದಿಲ್ಲ. ಈಗ ಇಲ್ಲ ಮೈಸೂರು ದಸರಾ ಟೈಪ್ ಮಾಡ್ತಾರೆ. ಈಗ ಏನಾಗಿದೆ, ಒಂದೊಂದು ವರ್ಷ ನಾವು ಡಿಫ್ರೆಂಟ್ ಆಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅವತ್ತಿಂದನೂ ನಾವು ನೋಡಿ, ಮೊದಲೇ ಹಂಪಿ ಉತ್ಸವ ಆಗಿದ್ದು 1 ಲಕ್ಷ ರೂಪಾಯಿ ಆಗಿರೋದು, ಎಂ ಪಿ ಪ್ರಕಾಶ್ ಇರುವಾಗ ಮಾಡಿರೋದು, 40 ವರ್ಷ ಹಿಂದೆ ಮಾಡಿರೋದು, ಬರೇ 1 ಲಕ್ಷದಲ್ಲಿ ಮಾಡಿದಾರಂತೆ. ಈಗ 1 ಲಕ್ಷದಲ್ಲಿ ಮಾಡೋಕ್ಕಾಗ್ತದಾ? ಇಲ್ಲ ಇಲ್ಲ, ಪ್ರತಿ ದಿನ ಏನಾಗ್ತದೆ, ಜನ ಬದಲಾವಣೆ ಬಯಸ್ತಾರೆ. ಜನ ತಕ್ಕಂಗೆ ನಾವು ಮಾಡಬೇಕಿಲ್ಲ. ಪ್ರತಿ ವರ್ಷ ಏನು ಮಾಡ್ತಾರೆ, ಜನ ಬದಲಾವಣೆ ಬಯಸ್ತಾರೆ. ಹೀಗಾಗಬೇಕಾಗಿದ್ದು ಹಾಗಾಗಬೇಕಾಗಿದ್ದು, ಏನೋ ಒಂಥರ ಹಂಪಿ ಉತ್ಸವ ಅಂದರೆ ಈ ಭಾಗದಲ್ಲಿ ಒಂಥರ ನಾಡಬ್ಬ ಇದ್ದಂಗೆ. ಬರೋ ವರ್ಷ ಒಂದು ರೀಸನ್ ಬರ್ತದೆ. ಇಲ್ಲ ಏನಕ್ಕ ರೀಸನ್ ಇದ್ರೆ ಮಾತ್ರ ಬೇಕಂತ ಮಾಡಲ್ಲ ತಾನೇ. ಈಗ ಅದೇನಾಗಿದೆ, ಅವತ್ತಿಂದ ಅದು 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 1 ನಿಮಿಷ ಇಲ್ಲ, ಅದೇನಾಯಿತು, ಒಂದು ಸತಿ ಚೇಂಜ್ ಆಯಿತು ಮೈಸೂರಿಗೆ ಆ ಟೈಮಲ್ಲಿ ಮಾಡ್ಕೊಂಡು ಪದ್ಧತಿ ಬಂದುಬಿಟ್ಟು ಅವತ್ತಿಂದ ಹಂಗೆ ನೋಡ್ಕೊಂಡು ಬರ್ತಾ ಇದ್ದೆ. ಇದೇನಾಯಿತು, ಕೋವಿಡ್ ಹಿನ್ನೆಲೆಯಲ್ಲಿ ಮಾಡಿಲ್ಲ, ಆಮೇಲೆ ಫೆಬ್ರವರಿಯಲ್ಲಿ ಮಾಡ್ಕೊಂಡು ಮಾಡಿಬಿಟ್ರು, ಆ ಕಾರಣಕ್ಕೆ ಇದಾಗಿರೋದು. ಅದು ಅವತ್ತಿಂದನೂ ಮಾಡ್ಕೊಂಡು ಬಂದುಬಿಟ್ಟಿದ್ರೆ ನವಂಬರಲ್ಲಿ ಕರೆಕ್ಟ್ ಮಾಡ್ತೀನಿ ನಾನು. ನಂದು ಇದ್ದಿದ್ದು ನವಂಬರಲ್ಲೇ ಮಾಡಬೇಕಂತ ಇದ್ದು, ಬರೋ ವರ್ಷ ಈಗ ಮಾಡಿದ್ರು ಫೆಬ್ರವರಿಯಲ್ಲಿ, ಬರೋ ವರ್ಷ ಎಂ ಪಿ ಪ್ರಕಾಶ್ ಸಾಹೇಬ್ರು ಹೆಂಗೆ ಮಾಡ್ತಾ ಇದ್ರು, ನವಂಬರಲ್ಲೇ ಮಾಡ್ತಾರೆ. ಇಲ್ಲ ಅವ್ರಿಗೆ ಆದ್ಯತೆ ಜಾಸ್ತಿ ಕೊಟ್ಟಿರುತ್ತಲ್ಲ ಡಿ ಸಿ ಅವರಿಗೆ, ಆಚೆಯಿಂದ ಯಾರಿಗಿಲ್ಲ, ಲೋಕಲ್ ಇರೋರನ್ನೇ ಕೊಡಬೇಕಂತ ಹೇಳಿಬಿಟ್ಟು ಲೋಕಲ್ ಅವ್ರನ್ನೇ ತಗೊಂಡಿದ್ದೀನಿ. ನಂತರ ನಟ ಸಾಧು ಕೋಕಿಲಾರ್ ಅವರು ಮಾತನಾಡಿ, ಬಹುಮುಖ್ಯವಾಗಿ ಹಂಪಿ ವೈಭವವನ್ನು ಬಿಂಬಿಸುವ ಹಂಪಿ ಆಂಥಮ್ ಗೀತಗಾಯನ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಈ ಬಾರಿ ಹಂಪಿ ಉತ್ಸವ ಬೇರೆ ಲೆವೆಲ್ ಅಂತ ಹೇಳಕ್ಕೆ ಬರಲ್ಲ ನಾನು, ಬೇರೆ ರೀತಿಯಲ್ಲಿ ಆಗುತ್ತೆ. ಕಲೆಯನ್ನು, ಸಂಸ್ಕೃತಿಯನ್ನು, ಹಂಪಿಯ ಒಂದು ವಿಜೃಂಭಣೆಯನ್ನು ಈ 3 ದಿವಸಗಳು 2, 3, 4 ಫೆಬ್ರವರಿ ವಿಜೃಂಭಿಸಬೇಕು ಅನ್ನೋದು ನಮ್ಮ ಎಲ್ಲ ಕಲಾವಿದರ ಇಚ್ಛೆ ಇತ್ತು. ಈ ಸಲ ನಮ್ಮ ಕರ್ನಾಟಕ ಸರ್ಕಾರ ನನಗೆ ಒಂದು 3 ದಿನ ಈ ವೇದಿಕೆಯಲ್ಲಿ ನಾನು ಕೊಟ್ಟಿದ್ದಾರೆ. ಸುಮಾರು ಕಲಾವಿದರು, ಎಲ್ಲ ಚಿತ್ರದಲ್ಲಿ ನುಡಿಸುವಂಥ ಎಲ್ಲ ಸಂಗೀತ ಕಲಾವಿದರು, ಕ್ಲಾಸಿಕಲ್ ಕಲಾವಿದರು ಮತ್ತು ಫೋಕ್ ಕಲಾವಿದರು, ಜೊತೆಗೆ ಮೊದಲನೇ ದಿವಸ ನಮಗೆ ವಿಜಯ ಪ್ರಕಾಶ್ ಅವರ ಕಾರ್ಯಕ್ರಮ ಇರ್ತದೆ. KFMA ಅಂದರೆ ಕರ್ನಾಟಕ ಫಿಲಮ್ ಮ್ಯೂಸಿಷಿಯನ್ ಅಸೋಸಿಯೇಷನ್ ಕಡೆಯಿಂದ ಈ ಕಾರ್ಯಕ್ರಮ ನಡೆಯುತ್ತೆ. ಸುಮಾರು 350 ಜನ ನಾವು ಕಲಾವಿದರು, ಮ್ಯೂಸಿಷಿಯನ್ಸ್ ನಾವೆಲ್ಲ ಸೇರಿ ಹಂಪೆಯನ್ನು ಈ ಸಲ ವಿಜೃಂಭಿಸಬೇಕು ಅನ್ನೋದು ನಮ್ಮ ಉದ್ದೇಶ. ಸುಮಾರು ಕಲಾವಿದರು ಇಲ್ಲಿ ವೇದಿಕೆ ಮೇಲೆ ಬಂದು ಅವರವರ ಟ್ಯಾಲೆಂಟ್ನ ಅವರವರ ಗ್ರೂಪಲ್ಲಿ, ಇವಾಗ ಒಂದು ವೇದಿಕೆಯಲ್ಲಿ ನೀವು ನೋಡಿಬಿಟ್ರೆ ಹಂಪಿ ಹಿಸ್ಟ್ರಿಯಲ್ಲಿ, ಹಂಪಿ ಈ ಉತ್ಸವದ ಇದು ರಾಷ್ಟ್ರಮಟ್ಟಕ್ಕೆ, ಹಂಪಿ ಅಂದ್ರೇ ರಾಷ್ಟ್ರಮಟ್ಟಕ್ಕೆ ಗೊತ್ತಿರುವಂಥ ಒಂದು ಜಾಗ ವಿಜಯನಗರ ಹಂಪಿ ಉತ್ಸವ. ಈ ಉತ್ಸವನ ಈ ಸರ್ತಿ ನಾವು ಹಂಪಿ ಆ್ಯಂಥಮ್ ಅಂತ ಒಂದು ಮಾಡ್ತಾಯಿದ್ದೀವಿ. ಹಂಪಿಗೆ ಒಂದು ಗೀತೆ ಅಂದರೆ ನಾಡಗೀತೆ ಅಂತ ಹೇಳ್ಬೋದು, ಹಂಪಿ ಗೀತೆ ಅಂತಲೇ ಒಂದು ಮಾಡ್ತಾಯಿದ್ವಿ. ಅದರಲ್ಲಿ ಒಂದು 60 ಜನ ಕಲಾವಿದರು ಈ ಒಂದು ಹಂಪಿಯನ್ನು ಹೊಗಳುವಂಥ ಹಾಡನ್ನು ರಚನೆ ಮಾಡಿ ಅದನ್ನು ಇಲ್ಲಿಗೆ ನಾವು ಪ್ರೆಸೆಂಟ್ ಮಾಡ್ತಾಯಿದ್ವಿ. ಒಂದು ಅದು ಫಸ್ಟ್ ಡೇ ಸಿ ಎಂ ಬಂದಾಗ ಇನಾಗ್ರೇಟ್ ಮಾಡೋ ಟೈಮಲ್ಲಿ ಒಂದು 30-40 ಜನ ಕಲಾವಿದರು ಸ್ಟೇಜಲ್ಲಿ, ಜೊತೆಗೆ ಕ್ಲಾಸಿಕಲ್ ಡ್ಯಾನ್ಸ್ ಜೊತೆಗೆ ಹಂಪಿಯ ವೈಭವವನ್ನು ಹೇಳುವಂಥ ಒಂದು ಕಾರ್ಯಕ್ರಮ 1ನೇ ತಾರೀಕಿದೆ. ಅವತ್ತು ವಿಜಯಪ್ರಕಾಶ್ ಅವರ ಕಾರ್ಯಕ್ರಮ ಇದೆ. 2ನೇ ತಾರೀಕು ಮತ್ತು ಅದೇ ರೀತಿ ಹಂಪಿಯ ವಿಜೃಂಭಣೆಯ ಬಿಂಬಿಸೋ ಥರ ಎಲ್ಲ ಕಾರ್ಯಕ್ರಮ ನಡೆಯುತ್ತೆ. ಆವತ್ತು ನಮ್ಮ ಕರ್ನಾಟಕದ ಎಲ್ಲ ದೊಡ್ಡ ದೊಡ್ಡ ಸಂಗೀತ ನಿರ್ದೇಶಕರು ಅಂದರೆ ಈಗ ಇರುವಂಥ ನಮ್ಮ ಹರಿಕೃಷ್ಣ ಆಗ್ಬೋದು, ನಮ್ಮ ಮುಂಗಾರು ಮಳೆ ಮಾಡಿದ ಯಾರು ಮಂಗಳಮರೆ ಮನೋಹರ್ ಅವರು ಅಂತ ಎಲ್ಲ ದೊಡ್ಡ ದೊಡ್ಡ ಸಂಗೀತ ನಿರ್ದೇಶಕರು ಈ ವೇದಿಕೆ ಮೇಲೆ ಬಂದು, ಮತ್ತು ಜೊತೆಗೆ ಹಳೆಯ ಸಂಗೀತ ನಿರ್ದೇಶಕರ ಹಾಡುಗಳು ಕೂಡ ಇಲ್ಲಿ ವೇದಿಕೆ ಮೇಲೆ ಮಾಡ್ತಾಯಿದ್ವಿ. 3ನೇ ದಿನ ವಿ ಆರ್ ಗೋಯಿಂಗ್ ಟು ಪ್ರೆಸೆಂಟ್ ಹಂಪಿ ಉತ್ಸವದಲ್ಲಿ ಸ್ಟಾರ್ ನೈಟ್ ಅಂತ, ಎಲ್ಲ ಹೀರೋ ಹೀರೋಯಿನ್ಗಳು ಅಂತಲೇ ಹೇಳಬೇಕು, ಅರ್ಥ ನಿಜವಾಗ್ಲೂ ಅರ್ಥ ಆಗಬೇಕು ಅಂದರೆ ಎಲ್ಲ ಸ್ಟಾರ್ಸು ಅವರೇ ಹಾಡುವಂಥ ಕಾರ್ಯಕ್ರಮ, ಅವರೇ ಹಂಪಿಯನ್ನು ಹೋಗಳಂಥ ಕಾರ್ಯಕ್ರಮ, ಜೊತೆಗೆ ಎಲ್ಲ ಹೀರೋ ಹೀರೋಯಿನ್ಗಳು ಕೂಡ ಹಂಪಿ ಉತ್ಸವದಲ್ಲಿ ಭಾಗವಹಿಸಿ ಒಂದು ನೃತ್ಯ ಆಗ್ಬೋದು, ಮಾತಾಗ್ಬೋದು, ಕಾಮಿಡಿ ಆಗ್ಬೋದು, ಈ ಒಂದು ಕಾರ್ಯಕ್ರಮವನ್ನು ಮಾಡಿ ನಮ್ಮ ಎಲ್ಲ ಇಲ್ಲಿ ಸ್ಥಳೀಯ ಜನತೆ ಅಂತಲ್ಲ, ಈ ಸುತ್ತಮುತ್ತಲು ಎಷ್ಟು 1,000 ಜನ ಬರ್ತಾರೋ ಅಷ್ಟು ಜನಕ್ಕೂ ಕೂಡ
ಒಂದು ಮನರಂಜನೆ ಕೊಡುವಂಥ ಕಾರ್ಯಕ್ರಮ ನಾನು ಒಪ್ಕೊಂಡಿದ್ದೇನೆ. ಇದರಲ್ಲಿ ಉಸ್ತುವಾರಿ ಸಚಿವರಾದಂಥ ಜಮೀರ್ ಅಹಮದ್ ಅವರು ಮತ್ತು ಇಲ್ಲಿ ನಮ್ಮ ಡಿ ಸಿ ಅವರು ದಿವಾಕರ್ ಅವರು ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ಸಿ ಎಂ ಸರ್ ಡಿ ಸಿ ಎಂ ಸರ್ ಎಲ್ಲರೂ ನಮಗೆ ಪ್ರೋತ್ಸಾಹ ಕೊಟ್ಟು ಇದನ್ನು ಮಾಡಿ ಅಂತ ಹೇಳಿದ್ದಾರೆ. ನಮಸ್ಕಾರ. ಈಗ ರೈತಪರ ಹೋರಾಟಗಾರನ ಸಾವಿನ ಕುರಿತು ವರದಿ. ಈ ಭಾವಚಿತ್ರದಲ್ಲಿರುವ 40 ವರ್ಷ ವಯೋಮಾನದ ಜೆ ಕಾರ್ತಿಕ್ ದಿನಾಂಕ 31ರಂದು ಬೋಧಗುಂಪ ಕ್ರಾಸ್ನಲ್ಲಿ ರಸ್ತೆ ಅಪಘಾತದಲ್ಲಿ ಸಾವಿಗೀಡಾಗಿದ್ದಾರೆ. ದ್ವಿಚಕ್ರ ವಾಹನದ ಮೂಲಕ ಚಲಿಸುತ್ತಿದ್ದ ಕಾರ್ತಿಕ್ ರವರು ಹೆಲ್ಮೆಟ್ ಧರಿಸಿದ್ದರೂ ಕೂಡ ತಲೆ ಹಾಗೂ ಮುಖಕ್ಕೆ ಅಪಾರ ಪೆಟ್ಟು ಬಿದ್ದು ರಕ್ತಸ್ರಾವವಾಗಿದೆ. ಪ್ರತ್ಯಕ್ಷದರ್ಶಿಗಳು ಚಿಕಿತ್ಸೆಗಾಗಿ ಹುಬ್ಬಳ್ಳಿ ಆಸ್ಪತ್ರೆಗೆ ದಾಖಲಿಸಿದ್ದರಾದರೂ ಚಿಕಿತ್ಸೆ ಫಲಕಾರಿಯಾಗದೆ ದಿನಾಂಕ 31ರಂದು ಕೊನೆಯುಸಿರೆಳೆದಿದ್ದಾರೆ. ಹೊಸಪೇಟೆಯ ನಿವಾಸಿಯಾಗಿದ್ದ ಕಾರ್ತಿಕ್ ರವರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಕಾರ್ಯಾಧ್ಯಕ್ಷರಾಗಿ ರೈತರ ಪರ ಹಲವು ಹೋರಾಟ ಮಾಡಿಕೊಂಡು ಬರುತ್ತಿದ್ದರು. ಇವರ ಅಗಲಿಕೆಗೆ ರೈತ ಸಂಘಟಕರು ಸೇರಿದಂತೆ ರೈತ ಮುಖಂಡರು, ಮಾಜಿ ಸಚಿವ ಆನಂದ್ ಸಿಂಗ್, ಶಾಸಕ ಎಚ್ಆರ್ ಗವಿಯಪ್ಪನವರು ಸಂತಾಪ ಸೂಚಿಸಿ ಮೃತರ ಆತ್ಮಕ್ಕೆ ಶಾಂತಿ ಕೋರಿ ಮೃತರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ನೀಡಲೆಂದು ಪ್ರಾರ್ಥಿಸಿದ್ದಾರೆ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಚ್ಚ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದು ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡ್ ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ ಇಡಿ. ಹಾಕಿ ಹಾಕಿ, ಪರ್ಸ್ನಲ್ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇತ್ತುಗಳು ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್, ನಮಸ್ಕಾರ.